ಸುದೀಪ್ ನಿರ್ಮಾಣದ ಕನ್ನಡದ ವಾರಸ್ದಾರ ಧಾರಾವಾಹಿ ತಂಡದ ವಿರುದ್ಧ ದೂರು ದಾಖಲಾಗಿದೆ. ಚಿಕ್ಕಮಗಳೂರು ಪೊಲೀಸ್ ವರಿಷ್ಠಾಧಿಕಾರಿ ಬಳಿ ದೂರು ಸಲ್ಲಿಕೆ ಮಾಡಲಾಗಿದೆ. ಇನ್ನು ದೀಪಕ್ ಮಯೂರ್ ಅನ್ನೋರು ದೂರನ್ನ ಕೊಟ್ಟಿದ್ದಾಗಿ ತಿಳಿದು ಬರ್ತಾ ಇದೆ. ಹೀಗಾಗಿ ನಿರ್ಮಾಪಕ ಮತ್ತು ಚಿತ್ರನಟ ಸುದೀಪ್ ವಿರುದ್ಧ ಲಾಯರ್ ನೋಟಿಸ್ ಅನ್ನು ಕೂಡ ನೀಡಿದ್ದಾರೆ. ಇದು ಧಾರಾವಾಹಿ ಚಿತ್ರೀಕರಣ ವೇಳೆ ತೋಟದಲ್ಲಿ ಚಿತ್ರೀಕರಣ ಮಾಡಿಕೊಂಡಿದ್ದಾರೆ, ಆ ವೇಳೆ ಆಗಿರುವಂತಹ ನಷ್ಟ 1,50,000 ಹಣವನ್ನ ನೀಡಬೇಕು ಅಂತ ಈ ನೋಟಿಸ್ ನಲ್ಲಿ ತಿಳಿಸಲಾಗಿದೆ. ಬನ್ನಿ, ಈ ಕುರಿತಂತೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚೇತನ್, ದೀಪಕ್ ಅವರು ಏನಂತ ದೂರನ್ನ ಸಲ್ಲಿಸಿದ್ದಾರೆ? ಸವಿತಾ, ಏನಪ್ಪಾ ಅಂತಂದ್ರೆ ಕಳೆದ 2016 ಕಳೆದ ಡಿಸೆಂಬರ್ ಏನು ಆ ಚಿತ್ರದ ಆ ನಟ ಏನು ನಿರ್ಮಾಪಕರಾಗಿರ್ತಕ್ಕಂತಹ ಸುದೀಪ್ ಏನು ನಿರ್ಮಾಪಕ ಮಾಡ್ತಿರ್ತಕ್ಕಂತಹ ಅಂತಹ ಏನು ವಾರಸ್ಥಾನ ಧಾರಾವಾಹಿಯನ್ನ ಆ ಚಿಕ್ಕಮಗಳೂರು ತಾಲೂಕಿನ ಬೈಗೂರು ಗ್ರಾಮದ ಒಂದು ಕಾಫಿ ಎಸ್ಟೇಟ್ ನಲ್ಲಿ ಮಾಡಲಾಗಿತ್ತು. ಇಲ್ಲಿ ಸಂಬಂಧಪಟ್ಟಂತೆ ಸುಮಾರು 50 ವರ್ಷದ ಒಂದು ಹಿಂದಿನ ಮನೆಯಲ್ಲಿ ಶೂಟಿಂಗ್ ನ ಮಾಡಲಾಯಿತು. ಈ ವೇಳೆ ಏನಪ್ಪಾ ಅಂತಂದ್ರೆ 2 ವರ್ಷ ಆ ಮನೆಯನ್ನ ಅಗ್ರಿಮೆಂಟ್ ಮಾಡಲಾಯಿತು. ದಿವಸಕ್ಕೆ 6,000 ಬಾಡಿಗೆಯನ್ನ ನೀಡೋದಾಗಿ ಏನು ಅಗ್ರಿಮೆಂಟ್ ಮಾಡ್ಕೊಳ್ಳಲಾಗಿತ್ತು. ಆದ್ರೆ ಸರ್, ಯಾವುದೇ ಕೇವಲ ಏನು ಯಾವುದೇ ಲಿಖಿತ ರೂಪದಲ್ಲಿ ಅಗ್ರಿಮೆಂಟ್ ಆಗಿಲ್ಲ, ಬಾಯಿ ಮಾತಲ್ಲಿ ಅಗ್ರಿಮೆಂಟ್ ಆಗಿತ್ತು. ದಿನಕ್ಕೆ 6,000 ಒಂದು ಆ ಬಾಡಿಗೆಯನ್ನ ನೀಡ್ತಾರೆ ಅಂತ ಹೇಳ್ಬಿಟ್ಟು 1,5 ಲಕ್ಷ ಅಡ್ವಾನ್ಸ್ ಗಳನ್ನ ನೀಡಿ 3 ತಿಂಗಳು ಶೂಟಿಂಗ್ ಸಹ ಮಾಡಿದ್ರು ಅಂತ ಹೇಳಿ ಈಗ ಅವರು ದೀಪಕ್ ಏನ್ ತೋಟದ ಮಾಲೀಕರಾಗಿರ್ತಕ್ಕಂಥ ದೀಪಕ್ ಏನಿದ್ರೆ ಅವರು ಈಗ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಆದ್ರೆ ಕೇವಲ 1,5 ಲಕ್ಷವನ್ನ ಅಡ್ವಾನ್ಸ್ ಏನ್ ನೀಡಿದ್ರು ಅದನ್ನ ಬಿಟ್ಟರೆ ಯಾವುದೇ ಹಣವನ್ನ ನೀಡಿಲ್ಲ, ಇವರಿಗೂ ಬಾಡಿಗೆನೂ ಸಹ ನೀಡಿಲ್ಲ, ಮತ್ತೆ ಕಳೆದ 3 ತಿಂಗಳಿಂದ ಶೂಟಿಂಗು ಸಹ ನಡೀತಾ ಇಲ್ಲ ಅಂತ ಅವರು ಒಂದು ದೂರನ್ನ ಸಲ್ಲಿಸಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನು ನಿರ್ಮಾಪಕ ಸುದೀಪ್ ಮತ್ತೆ ಧಾರಾವಾಹಿಯ ಸಹ ನಿರ್ಮಾಪಕ ಮಹೇಶ್ ಮತ್ತೆ ಏನು ಖಾಸಗಿ ವಾಹಿನಿ ಮೂವರು ವ್ಯಕ್ತಿಗಳ ಮೇಲೂ ಸಹ ಈಗ ಒಂದು ಲಾಯರ್ ನೋಟಿಸ್ ಅನ್ನ ನೀಡಿರ್ತಕ್ಕಂಥದ್ದು. ಇದರಲ್ಲಿ 95 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಬೇಕು ಅನ್ನೋದು ಆ ಲಾಯರ್ ನೋಟಿಸ್ ಅಲ್ಲಿ ಇರತಕ್ಕಂಥದ್ದು. ಏನು ಲಾಯರ್ ಜೈರಾಮ್ ಎಂಬುವರ ಮೂಲಕ ಈಗ ಅದು ನೋಟಿಸ್ ಅನ್ನ ನೀಡಿರ್ತಕ್ಕಂಥದ್ದು. ಖಂಡಿತವಾಗ್ಲಿ ಈವರೆಗೂ ಸಹ ಯಾರು ಧಾರಾವಾಹಿ ತಂಡದವರು ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಆದ್ರೆ ಕೆಲವೊಂದು ಏನಪ್ಪಾ ಅಂತಂದ್ರೆ ಅವ್ರು ಹೇಳೋ ಪ್ರಕಾರ ಹಣವನ್ನ ನೀಡಿದೀವಿ ಅನ್ನೋ ಒಂದು ಅವ್ರ ಮಾಹಿತಿಯನ್ನ ನೀಡ್ತಿದ್ದಾರೆ. ಆದ್ರೆ ಇದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ದಿವಸಕ್ಕೆ 6,000 ಏನು ಆ ಬಾಡಿಗೆಯನ್ನು ನೀಡಬೇಕಾಯ್ತು. ಇದ್ರ ಜೊತೆಗೆ ಧಾರಾವಾಹಿಯಲ್ಲಿ ಏನು ಕಾರ್ಯನಿರ್ವಹಿಸಿರ್ತಕ್ಕಂತಹ ಸಾಕಷ್ಟು ಜನ ಕಲಾವಿದರುಗಳಿಗೆ ಉಳ್ಕೊಳ್ಳೋದಕ್ಕೆ ಒಂದು ಗೆಸ್ಟ್ ಹೌಸ್ ಅನ್ನ ಅದೇ ಕಾಫಿ ಎಸ್ಟೇಟ್ ನಲ್ಲಿ ಏನು ರೆಡಿ ಮಾಡಲಾಗಿತ್ತು. ಇದಕ್ಕೆ ಒಂದು 1/2 ಎಕರೆಗೂ ಹೆಚ್ಚು ಏನು ಕಾಫಿ ತೋಟವನ್ನ ನಾಶ ಮಾಡಲಾಗಿತ್ತು. ಹೀಗಾಗಿ ಸಾಕಷ್ಟು ನನಗೆ ನಷ್ಟ ಆಗಿದೆ, ಈ ನಷ್ಟವನ್ನ ತುಂಬಿಕೊಡ್ಬೇಕು, ಮತ್ತೆ ನನಗೆ 2 ವರ್ಷ ಅಗ್ರಿಮೆಂಟ್ ಏನಿತ್ತು ಇದೆಲ್ಲದಕ್ಕೂ ಸಹ ನನಗೆ ಪರಿಹಾರವನ್ನು ಒದಗಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈಗ ಏನು ದೀಪಕ್ ಎಂಬುವರು ಒಂದು ದೂರನ್ನ ಸಲ್ಲಿಸಿರ್ತಕ್ಕಂಥದ್ದು, ಜಿಲ್ಲಾ ವರಿಷ್ಠಾಧಿಕಾರಿ ಅಣ್ಣಾಮಲೈಯವರಿಗೆ ದೂರವನ್ನು ಸಲ್ಲಿಸಿರ್ತಕ್ಕಂಥದ್ದು, ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನನಗೆ ಪರಿಹಾರವನ್ನ ನೀಡತಕ್ಕಂಥ ಅಂತ ಸುಮಾರು 95 ಲಕ್ಷದಷ್ಟು ಪರಿಹಾರವನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಅವರೊಂದು ಲಾಯರ್ ನೋಟಿಸ್ ಸಹ ನೀಡಿದ್ದಾರೆ ಸಬಿತ. ಆದ್ರೆ ಈ ಬಗ್ಗೆ ಇದಕ್ಕೆ ಏನೋ ಧಾರಾವಾಹಿ ತಂಡದಾಗಿರ್ಬೋದು ಅಥವಾ ಬೇರೆ ಯಾರು ಸಹ ಇವರಿಗೂ ಪ್ರತಿಕ್ರಿಯೆ ನೀಡಿಲ್ಲ ಸಬಿತ. ಓಕೆ, ಧನ್ಯವಾದ ಚೇತನ್ ನಿಮ್ಮೆಲ್ಲ ಮಾಹಿತಿಗಾಗಿ.